ವಾರ್ತೆಗಳ ವಾರ್ತಾ ಸಂಚಿಕೆಗೆ ಸುಜಾತ ಮಾಡುವ ನಮಸ್ಕಾರಗಳು. ಇಂದಿನ ಮುಖ್ಯಾಂಶಗಳು: ಕನ್ನಡದ ಕಟ್ಟಾಳು ಪಂಚಾಕ್ಷರಿ ಪುಣ್ಯ ಶೆಟ್ಟಿ ಗ್ರಂಥ ಲೋಕಾರ್ಪಣೆ, ಧರಿನಾಡಿನ ಮನೆಗೆ ತೆರಳಿ ಸತ್ಕಾರ ದೇಶಾಂಸ್ ಕೊಡುಗೆ ಅನನ್ಯ ಚಂಚೆಟ್ಟಿ, ಸನಾತನ ಹಿಂದೂ ಧರ್ಮ ರಕ್ಷಣೆಯೇ ಬಾಪೂಜಿ ಸಂಕಲ್ಪ, ಅಖಂಡ ಜ್ಯೋತಿ ಯಾತ್ರೆ ಜಿಲ್ಲಾದ್ಯಂತ ಸಂಚಾರ, ಶಿಷ್ಯರಲ್ಲಿ ಹೆಚ್ಚಿಸಿದ ಸ್ಫೂರ್ತಿ, ಗ್ರಾಮ ಪಂಚಾಯಿತಿ ಚುನಾವಣೆ ಮತಯಂತ್ರಗಳ ಪೂರ್ವ ಸಿದ್ಧತೆ ಪರಿಶೀಲನೆ, ಹಾಗೂ ಅಪರಾಧ ತಡೆ ಮಸಾಚರಣೆ ಸಂಚಾರಿ ಪೊಲೀಸ್ ಇಲಾಖೆಯಿಂದ ನಗರದಲ್ಲಿ ಜನಜಾಗೃತಿ ರ್ಯಾಲಿ. ನಗರದಲ್ಲಿಯೇ ಕರ್ನಾಟಕ ಫಾರ್ಮಸಿ ಕಾಲೇಜಿನಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಶ್ರೀ ಸಿದ್ಧಗಂಗಾ ಮಠದ ಹಳೆ ವಿದ್ಯಾರ್ಥಿಗಳ ಸಂಘ ಗಡಿ ಭಾಗದ ಕನ್ನಡ ಶಾಲೆಗಳ ಸ್ಥಿತಿಗತಿ ಕುರಿತು ಚಿಂತನೆ, ಹಾಗೂ ಶ್ರೀದೇವಿ ಹೂಗಾರ್ ಬರೆದಿರುವ ಕನ್ನಡದ ಕಟ್ಟೂಳು ಪಂಚಾಕ್ಷರಿ ಪುಣ್ಯಶೆಟ್ಟಿ ಪುಸ್ತಕ ಬಿಡುಗಡೆ ಸಮಾರಂಭವು ಸೋಮವಾರದಂದು ನಡೆಯಿತು. ಸಮಾರಂಭವನ್ನು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಡಾಕ್ಟರ್ ಸಿ ಸೋಮಶೇಖರ್ ಉದ್ಘಾಟಿಸಿದರು. ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರಿನ ಪ್ರೊಫೆಸರ್ ಸಿದ್ದರಾಮಪ್ಪ ಮಾಸಿಮಾಡೆ ಪುಸ್ತಕ ಬಿಡುಗಡೆ ಮಾಡಿದರು. ಇದೇ ವೇಳೆ ಹಿರಿಯ ಸಾಹಿತಿಗಳಾದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾಗಿರುವ ಪಂಚಾಕ್ಷರಿ ಪುಣ್ಯಶೆಟ್ಟಿ ಮತ್ತು ಅವರ ಧರ್ಮಪತ್ನಿಯವರನ್ನು ಶಾಲು ಹೊದಿಸಿ ಸತ್ಕರಿಸಲಾಯಿತು. ಸಮಾರಂಭದ ಸಾನ್ನಿಧ್ಯ ಭಾಗಿ ಹಿರೇಮಠ ಸಂಸ್ಥಾನದ ಪೂಜ್ಯ ಗುರು ಬಸವ ಪಟ್ಟದೇವರು ವಹಿಸಿದರು. ವೇದಿಕೆ ಮೇಲೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುರೇಶ್ ಚಂದ್ರ ಶೆಟ್ಟಿ, ವಿಕಾಸ್ ಅಕಾಡೆಮಿ ಜಿಲ್ಲಾ ಸಂಚಾಲಕ ನೃಸಿದ್ದಪ್ಪ ಜಲಾದೆ, ಶಿವಕುಮಾರ್ ಪಾಟೀಲ್ ತೇಗಂಪೂರ್, ಶಶಿಧರ್ ಕೋಸಂಬೆ, ಸಾಹಿತಿ ಶ್ರೀದೇವಿ ಹೂಗಾರ್, ಗಡಿ ಪ್ರತಿನಿಧಿ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಕಟ್ಟೆ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಂಚಾಲಕ ಶಿವಶಂಕರ್ ಟೋಕ್ರೆ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ಧಗಂಗಾ ಮಠದ ಹಳೆಯ ವಿದ್ಯಾರ್ಥಿಗಳು, ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು, ಅಧ್ಯಕ್ಷರು ಭಾಗವಹಿಸಿದರು. Fire!
ಅವರ ನೆನಪಿನ ಶಕ್ತಿಯನ್ನು ನೋಡಿದಾಗ ನಿಜವಾಗ್ಲೂ ಅವರು ಪುಣ್ಯ ಮಾಡಿದ ಶಕ್ತಿ ಅವರೇ ಅಂತ ನನಗೆ ಅನಿಸುತ್ತೆ ಆರೋಗ್ಯ ಭಾಗ್ಯ ಈ ಇಳಿವಯಸ್ಸಿನಲ್ಲಿ ಇರುವಂತಹದ್ದು ಅವರ ಪುಣ್ಯ ಅದಕ್ಕೆ ಅವರ ಪುಣ್ಯ ಶಕ್ತಿ ಆರೋಗ್ಯದಲ್ಲಿ ಅವರು ಬಹಳ ಗಟ್ಟಿ ಅವರನ್ನ ಇವತ್ತು ನಾವು ಸನ್ಮಾನಿಸಿದ್ದೇವೆ ಈ ಸಂದರ್ಭದಲ್ಲಿ ನಾನು ಸನ್ಮಾನ್ಯ ಸುರೇಶ್ ಚಂದ್ರ ಶೆಟ್ಟಿ ಅವರನ್ನ ಅಭಿನಂದಿಸುತ್ತೇನೆ ಕನ್ನಡದ ಕಟ್ಟಾಳುಗಳನ್ನ ಕನ್ನಡ ಕಟ್ಟಿದವರನ್ನ ಕನ್ನಡದ ಮನಸ್ಸುಗಳನ್ನ ಪರಿಚಯಿಸುವಂತದ್ದು ನಮ್ಮ ಜವಾಬ್ದಾರಿ ಈಗಾಗಲೇ ಅವರು ಹೇಳಿದ್ರು ಯಾರೊಬ್ಬ ಮಹಾನುಭಾವರು ಹನುಮಂತಪ್ಪನವರಿಗೆ ಇನ್ನೂ ರಾಜ್ಯೋತ್ಸವ ಪ್ರಶಸ್ತಿ ಸಿಗಲಿಲ್ಲವೇ ಅನ್ನುವಂತ ಆತಂಕ ಅವರಿಗೆ ಸಿಗಲಿಲ್ಲ ಅಂತಲ್ಲ ಅವರ ಸ್ನೇಹಿತರಿಗೆ ಕನ್ನಡಕ್ಕೆ ಹೋರಾಡದಂತವರಿಗೆ ಸಿಗಲಿಲ್ಲವಲ್ಲವ ಅನ್ನುವಂತ ದುಃಖವನ್ನು ಅವರು ವ್ಯಕ್ತಪಡಿಸಿದ್ರು ಎಷ್ಟು ಜನ ಇದ್ದಾರೆ ಈ ರೀತಿ ನಾನು ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿದ್ದಾಗ ಇಬ್ಬರು ಮಹಾನುಭಾವರು ಕೊಠಡಿ ಒಳಗಡೆ ಬಂದರು ಅವರೆಲ್ಲ ಇಬ್ಬರು ಸಾಹಿತಿಗಳೇ ಸ್ವಲ್ಪ ಹೆಚ್ಚು ಕಡಿಮೆ ಚಕ್ಕೆಕಾಯಿ ಅಂತ ತಿನ್ನಿ ಚಕ್ಕೆಕಾಯಿನೂ ಕೂಡ ಮಾವಿನ ಕಾಯಿಗೆ ಇರ್ತದೆ ಆದ್ರೂ ತಿನ್ಲಕ್ಕ ಅದು ಯೋಗ್ಯ ಅಲ್ಲ ಆ ರೀತಿಯಾಗಿ ನಾನಿದ್ದೀನಿ ಈ ಶಿಕ್ಷಣ ಮುಂಗ ನಾನು ಯಾವ ರೀತಿಯಾಗಿ ಭಕ್ತ ಅಂತ ಹೇಳ್ಕೊಳ್ಳಿ ನನ್ಗೆ ನಾಚಿಕ್ ಬರ್ತದ ಅಂತ ಹೇಳ್ತಾರೆ ಇದು ವಂಡರ್ಫುಲ್ ಅದ ನಾವು ನಾಚಿಕ್ ಬರ್ತದ ಎಂಬ ಶಬ್ದ ಬಸವಣ್ಣವ್ರ ಬಾಯಲ್ಲಿ ಬರ್ತದಂತಂದ್ರೆ ಮಾಮೂಲಿ ಮಾತಾಗಲಿಲ್ಲ ನನಗೆ ನಾಚಿಕ್ ಬರ್ತದ ಅಂತ ಹೇಳಿ ಹೇಳ್ಬೇಕಾದ್ರೆ ಅವ್ರು ಎಷ್ಟು ತಮ್ಮ ನನಗಿಂತಲೂ ಹಿರಿಯರಿಲ್ಲ ಎಂಬ ಭಾವನೆ ಆ ಮಾತಿನಲ್ಲಿ ಅಡಗಿರ್ತದೆ ಇದು ಅನೇಕ ಮಾತಿನೊಳಗೆ ಅವರು ನಾನು ಸಣ್ಣ ಎಂಬ ಮಾತಿನೊಳಗೆ ಬಹಳಷ್ಟು ವಚನಗಳು ಅವರಲ್ಲಿ ಅವ ಹೆಚ್ಚಿಗೆ ನಾನು ಹೇಳಿದ್ರೆ ನಾನು ಬಹಳ ಸಣ್ಣವ ನಾನು ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಾಗಿ ಗುಲ್ಬರ್ಗ ಜಿಲ್ಲೆಯಿಂದ ಇಲ್ಲಿಗೆ ಬಂದವ ಬಹಳಷ್ಟು ಕಷ್ಟಪಟ್ಟು ಇನ್ನೊಬ್ಬರ ಮನೆಗೆ ಅಡುಗೆ ಮಾಡಿ ಓದಿ ಬಂದವ ಅವಾಗ ನನಗೆ ಏನೋ ಪರಿಚಯ ಯಾರೂ ಇದ್ದಿಲ್ಲ ಆಗ ಆದ್ರೆ ಇಲ್ಲಿ ಬಂದ್ಮೇಲೆ ಇಲ್ಲಿ ಬೀದರ್ನೊಳಗೆ ಭಾಳಷ್ಟು ಜನರು ನನ್ನ ಪರಿಚಯ ಆಯಿತು ಈ ಬೀದರ್ಗೆ ನಾನು ಬಹಳ ಕೃತಜ್ಞತೆ ನಾನು ಸಲ್ಲಿಸ್ತೀನಿ ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಶ್ರೀದೇವಿ ಹುಗರ್ ಬೀದರ್ ಇವತ್ತು ನಮ್ಮ ಒಂದು ಕಸಾಪ ವತಿಯಿಂದ ಕನ್ನಡದ ಕಟ್ಟಾಳು ಪಂಚಾಕ್ಷರಿ ಭೂಮಿಶೆಟ್ಟಿಯವರ ಈ ಕೃತಿ ಬಿಡುಗಡೆಯಾಗಿದೆ ಈ ಕೃತಿಯನ್ನು ಬಹಳ ಗಡಬಿಡಿಯಲ್ಲಿ ಬರೆದಿದ್ರು ಸಮೇತ ಬಹಳ ಅಮೂಲ್ಯವಾದ ಕೃತಿ ಅನ್ನುವಂಥ ಭಾವನೆಯನ್ನು ಸಮಸ್ತ ಎಲ್ಲ ಅತಿಥಿಗಳ ನುಡಿಗಳು ನಾವು ಕೇಳಿದ್ದೀವಿ ಹಾಗಾಗಿ ಪಂಚಾಕ್ಷರಿ ಪುಣ್ಯಶೆಟ್ಟಿಯವರು ಇವತ್ತು 87 ವಯಸ್ಸಿದ್ರೂ ಸಮೇತ ಅವರತ್ರ ಕಲಿಯುವುದಕ್ಕೆ ಸಾಕಷ್ಟು ವಿಷಯಗಳಿವೆ ಕೇವಲ ಒಂದೇ ದಿನದಲ್ಲಿ ಪುಸ್ತಕವನ್ನು ಬರೆದಿದ್ದೀನಿ ಅನ್ನುವುದಕ್ಕಿಂತನೂ ಅವರ ಎಲ್ಲ ಅನುಭವಗಳನ್ನು ಅವರ ವಿಚಾರಗಳನ್ನು ಅವರ ಬದುಕಿನ ಪ್ರತಿಯೊಂದು ಹೆಜ್ಜೆಗಳನ್ನು ನನಗೆ ಸಹಕಾರ ಮಾಡಿದವರು ಯಾರು ಅಂದ್ರೆ ನನ್ನ ಆತ್ಮೀಯ ಸಹೋದರ ನನ್ನ ಮಗನೇ ಅಂತ ಹೇಳಿ ಕರಿತೀನಿ ಸಂಗಮೇಶ್ವರ್ ಜಾಂತೆ ಇವತ್ತು ಈ ಕೃತಿಗೆ ಧನ ಸಹಾಯವನ್ನು ಮಾಡಿ ನನಗೆ ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ ಜೊತೆಗೆ ನಮ್ಮ ಕಸಾಪದವರಿಗೆ ಬಹಳ ದೊಡ್ಡ ಧನ್ಯವಾದ ಹೇಳಬೇಕು ಯಾಕಂದ್ರೆ 17 ಜನ ಸಾಧಕರನ್ನು ಕುರಿತು 17 ಜನ ಲೇಖಕಿಯರು ಬರೆದಿರುವಂಥ ಕೃತಿಗಳನ್ನು ಒಂದೊಂದಾಗಿ ಬಿಡುಗಡೆ ಆಗ್ತಾ ಇವೆ ಈ ಒಂದೊಂದು ಬಿಡುಗಡೆ ಆದಾಗೂ ಸಮೇತ ಹೊಸದೊಂದು ಚೈತನ್ಯವನ್ನು ಮತ್ತೆ ಮತ್ತೆ ನಾವು ನೋಡೋದಕ್ಕೆ ನಮಗೆ ಸಿಗ್ತಾ ಇದೆ ಅನ್ನುವಂಥ ಮಾತನ್ನು ನಾನು ಬಹಳ ಖುಷಿಯಿಂದ ಹೇಳ್ತೀನಿ ಜೊತೆಗೆ ನಮ್ಮ ಬೀದರ್ನ ಮಾಧ್ಯಮ ಮಿತ್ರರಿಗೂ ಸಮೇತ ನಾನು ಅನಂತ ಧನ್ಯವಾದಗಳು ಜೊತೆಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನೀವಿದ್ರಂತೆ ನಾವೆಲ್ಲರೂ ಇದ್ದೀವಿ ಇಲ್ಲಾಂದ್ರೂ ನಾವೇನೂ ಇಲ್ಲ ಶೂನ್ಯ ಹಾಗಾಗಿ ಈ ಸಾಧನೆಯ ಶಿಖರ ಇದೇ ರೀತಿ ಹತ್ತುತ್ತಾ ಇರಲಿ ಅನ್ನುವಂಥದ್ದು ಜೊತೆಗೆ ಕನ್ನಡ ಮತ್ತೆ ಮತ್ತೆ ಬೆಳೆಯಲಿ ಕನ್ನಡ ಉಳಿಯಲಿ ಕನ್ನಡ ನಮ್ಮ ಉಸಿರಾಗಲಿ ಅನ್ನುವಂಥ ಮಾತಿನೊಂದಿಗೆ ನನ್ನ ವಿಚಾರಕ್ಕೆ ವಿರಾಮ ಸಲ್ಲಿಸ್ತೀನಿ ಸಮಸ್ತ ಎಲ್ಲ ಕನ್ನಡ ಮನಸ್ಸುಗಳಿಗೆ ಧನ್ಯವಾದ ನಮಸ್ಕಾರ ಬೀದರ್ ಶಬ್ದಕೋಶದ ಮೂಲಕ ಕನ್ನಡವನ್ನು ಶ್ರೀಮಂತಗೊಳಿಸಿದ ನಾಡಿನ ಹಿರಿಯ ಲೇಖಕರಾಗಿದ್ದ ದೇಶಾಂ ಸುಡ್ಗಿಯವರ ನಿಧನದ ಹಿನ್ನೆಲೆಯಲ್ಲಿ ಬೀದರ್ ನೆಲದ ಚಿಟ್ಟವಾಡಿಯಲ್ಲಿರುವ ಜಯಶಂಕರ್ ಮನೆಯಲ್ಲಿ ಅಮ್ಮ ಗೌರವ ಪುರಸ್ಕಾರವನ್ನು ಪ್ರದಾನ ಮಾಡಲಾಯಿತು ಕಲಬುರಗಿ ಜಿಲ್ಲೆಯ ಸೇಡಂನ ಮಾತೃಶ್ರೀ ಮಹಾದೇವಮ್ಮ ನಾಗಪ್ಪ ಮುನ್ನೂರು ಪ್ರತಿಷ್ಠಾನದಿಂದ ನೀಡುವ ಅಮ್ಮ ಪ್ರಶಸ್ತಿ 20ನೇ ಸಾಲಿನ ಅಮ್ಮ ಗೌರವ ಪುರಸ್ಕಾರಕ್ಕೆ ಹಿರಿಯ ಸಾಹಿತಿ ದೇಶಾಂಸವನ್ನು ಆಯ್ಕೆ ಮಾಡಲಾಗಿತ್ತು ಆದರೆ ನವೆಂಬರ್ 25ರಂದು ಅವರ ನಿಧನರಾದ ಹಿನ್ನೆಲೆಯಲ್ಲಿ ಬೀದರ್ನ ಚಿಟ್ಟವಾಡಿಯಲ್ಲಿರುವ ಅವರ ಮನೆಯಲ್ಲಿ ದೇಶಾಂಸ ಹುಡುಗಿಯವರ ಪತ್ನಿ ಶ್ರೀಮತಿ ಮಹಾದೇವಮ್ಮ ಹುಡುಗಿಯವರಿಗೆ ಅಮ್ಮ ಗೌರವ ಪ್ರದಾನ ಮಾಡಲಾಯಿತು ಶಾಲು ಸತ್ಕಾರ ಅಭಿನಂದನಾ ಪತ್ರ ಪುಷ್ಪಗುಚ್ಛಗಳೊಂದಿಗೆ ತೊಗರೆ ಬೇಳೆ ಮತ್ತು ಸೀರೆಯನ್ನು ಕಾಣಿಕೆಯಾಗಿ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುರೇಶ್ ಚಂದ್ರ ಶೆಟ್ಟಿ ಮಾತನಾಡಿ
धरणारी कीर्तियन देश सुबियवर हूक बंद अम्म प्रशस्तिया गौरव पुरस्कार पुरस्कृतर आय्के समितियु अत्युत्तम आय्के साहित्य बेसली अहर्निशी श्रमित देश सुबियवर साहित्य क्षेत्र के लिए अन्य बण्द ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ದೇಶಾಂ ಶುಡಿಯವರದು ವಿಶಿಷ್ಟ ಹೆಸರು ಕೆಂಪು ನೆಲದ ಈ ಧರಿನಾಡಿನಲ್ಲಿ ಅವರ ಹೆಸರು ಚಿರಸ್ಥಾಯಿಯಾಗಿ ಉಳಿದಿದೆ ಬೀದರ್ ಎಂಬ ಹೆಸರು ಪ್ರಸ್ತಾಪವಾಗದಾಗಲೆಲ್ಲ ದೇಶಾಂಶವರ ಹೆಸರು ನೆನಪಿಗೆ ಬರುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅಮ್ಮ ಪ್ರಶಸ್ತಿ ಸಂಸ್ಥಾಪಕ ಸಂಚಾಲಕ ಮಹಿಪಾಲ್ ರೆಡ್ಡಿ ಮುನ್ನೂರ್ ಮಾತನಾಡಿ ಕಳೆದ 20 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಮನೆಗೆ ತೆರಳಿ ಅಮ್ಮ ಪುರಸ್ಕಾರವನ್ನು ನೀಡಲಾಗುತ್ತಿದೆ ಸಂಭ್ರಮ ಪಡಬೇಕಾದ ವ್ಯಕ್ತಿತ್ವದ ಅಗಲಿಕೆಯ ನಡುವೆಯೂ ದೇಶಾಂಶ ಅವರ ಬೆನ್ನಿನಿಂದಿನ ಬೆಳಕಿನಂತೆ ಜೀವನವನ್ನು ಸವಿಸಿದ ಶ್ರೀಮತಿ ಮಹಾದೇವಮ್ಮ ದೇವಶಾಸ್ ಅವರನ್ನು ಸತ್ಕರಿಸುವ ಮೂಲಕ ಈ ಹಿರಿಯ ಚೇತನಕ್ಕೆ ನೆನಪು ಮಾಡಿಕೊಂಡಂತಾಯಿತು ಎಂದು ಹೇಳಿದರು ಸಂಚಾಲಕಿ ರತ್ನಕಲಾ ಮಹಿಪಾಲ್ ರೆಡ್ಡಿ ಹಿರಿಯ ಲೇಖಕಿ ಜಗದೇವಿ ದುಬ್ಬಲಗುಂಡಿ ಗಜಲ್ ಗವಿ ಕವಯಿತ್ರಿ ಪ್ರೇಮ ಹೂಗರ್ ವಿಜಯಲಕ್ಷ್ಮಿ ಸುಜಿತ್ ಕುಮಾರ್ ಯುವ ಕವಿ ವಿಜಯ ಭಾಸ್ಕರ್ ರೆಡ್ಡಿ ಮಹಾದೇವ್ ರೆಡ್ಡಿ ದೇಶಾಂಶ ಹುಡುಗಿಯವರ ಪುತ್ರ ಬಸವರಾಜ್ ಪುತ್ರಿ ಕನ್ಯಾಕುಮಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ ಚಪ್ಪಾಳೆ ವರ್ಷಗಳಿಂದ ನಿರಂತರವಾಗಿ ನವೆಂಬರ್ 26ನೇ ತಾರೀಕಿನ ದಿನದಂದು ಅಮ್ಮ ಪ್ರಶಸ್ತಿಯನ್ನು ಪ್ರದಾನ ಮಾಡುವಂತಹ ಒಂದು ಪರಿಪಾಠವನ್ನು ಹಾಕೊಂಡು ಬಂದಿದೆ ಈ ಹಿನ್ನೆಲೆಯಲ್ಲಿ ಈ ಬಾರಿ ಅಮ್ಮ ಪ್ರಶಸ್ತಿಗೆ 20ನೇ ವರ್ಷದ ಸಂಭ್ರಮ ಅಮ್ಮ ಪ್ರಶಸ್ತಿಯ ಅಮ್ಮ ಗೌರವ ಪುರಸ್ಕಾರಕ್ಕೆ ನಾವು ಈ ನಾಡಿನ ಹಿರಿಯ ಲೇಖಕರು ಸದಾ ಸರಳತೆ ಸಜ್ಜನಿಕೆಯ ಮೂಲಕ ಸಾಹಿತ್ಯ ಲೋಕವನ್ನು ಸೇರಿದಂತೆ ಸಾರಸ್ವತದ ಎಲ್ಲ ಪ್ರಕಾರಗಳಲ್ಲಿ ತಮ್ಮ ಕೊಡುಗೆಯನ್ನು ನೀಡಿದಂತಹ ಕನ್ನಡದ ಹಿರಿಯ ಕವಿ ಲೇಖಕರು ಆದರಣೀಯ ಶ್ರೀ ದೇಶಾಂಶ ಹುಡುಗಿಯವರನ್ನು ಅಮ್ಮ ಗೌರವ ಪುರಸ್ಕಾರಕ್ಕೆ ನಾವು ಈ ಬಾರಿ ಆಯ್ಕೆ ಮಾಡಲಾಗಿತ್ತು ನವೆಂಬರ್ 26ನೇ ತಾರೀಕು ಅಮ್ಮ ಪ್ರಶಸ್ತಿಯ ಪ್ರದಾನದ ದಿನದಂದು ಬೆಳಗ್ಗೆ ಹಿಂದಿನ ದಿವಸ ನಮಗೆ ಅವರ ಅಗಲಿಕೆಯ ಒಂದು ಸುದ್ದಿಯನ್ನು ಬಂದಾಗ ತುಂಬ ಆಘಾತವಾಯಿತು ಆದರೂ ಕೂಡ ಈ ಕರೋತಿಗಳು ಮತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಂತ ಅಣ್ಣ ಮಹಿಪಾಲ್ ರೆಡ್ಡಿ ಮನ್ನೂರ್ ಅವರು ಮತ್ತು ಅವರ ಬಳಗೆ ನಾನು ಪ್ರಾರಂಭದಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಸಮಸ್ತ ಸಾಹಿತಿಗಳ ಪರವಾಗಿ ಮತ್ತು ಕನ್ನಡಿಗರ ಪರವಾಗಿ ಅನಂತ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ಇವತ್ತು ಕರ್ನಾಟಕದಲ್ಲೇ ಕೆಲವೇ ಕೆಲವು ಬೆರಳಣಿಕೆ ಸಂಘದಲ್ಲಿ ಅನ್ನ ಉತ್ತಮ ಕವಿ ಸಾಹಿತಿಗಳ ಗುರುಸು ಮೂಲಕ ಅವರಿಗೆ ಪ್ರಶಸ್ತಿ ಕೊಡುತ್ತ ಒಂದು ಸಂಪ್ರದಾಯವನ್ನು ಈ ನಾಡಿನಲ್ಲಿ ಜರುಗ್ತಾ ಬರ್ತಿದೆ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 20 ವರ್ಷಗಳಿಂದ ಅನೇಕ ಹಿರಿಯ ಸಾಹಿತಿಗಳನ್ನು ಕಲಾವಿದರನ್ನ ಯುವ ಬರಹಗಾರರನ್ನು ಗುರುತಿಸುವಂಥ ಕೆಲಸಗಳನ್ನು ಮಹಿಪಾಲ್ ರೆಡ್ಡಿ ಮುನ್ನೂರ್ ಅಣ್ಣನವರವರು ಮಾಡಿದ್ದಾರೆ ಹೀಗಾಗಿ ಅಂಥ ಪ್ರಶಸ್ತಿಗೆ ನಮ್ಮ ದೇಶಾಂಶ ಹುಡುಗಿ ಸರ್ ಅವರಿಗೆ ಆಯ್ಕೆ ಮಾಡಿದ್ದಕ್ಕೆ ನಾನು ಅವತ್ತವರಿಗೆ ಅಭಿನಂದನೆ ಸಲ್ಲಿಸಿದ್ದೆ ಮತ್ತು ಕೃತಜ್ಞತೆ ಹೇಳಿದ್ದೀನಿ ಇವತ್ತವರಿಗೆ ಅಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ದೇಶಾಂಶ ಹುಡುಗಿಯವರು ಇಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅವರು ಮಾಡಿದಂಥ ಕಾರ್ಯಗಳು ರಕ್ಷಣೆ ಹಾಗೂ ಸಂಸ್ಕಾರ ಉಳಿಸಿ ಉಳಿಯುವಕ್ಕೋಸ್ಕರ ಯೋಗ ವೇದಾಂತ ಸೇವಾ ಸಮಿತಿ ಅಹಮದಾಬಾದ್ ಆಶ್ರಮದ ಸಂತ ಶ್ರೀ ಆಶ್ರಮ ಬಾಪೂಜಿಯವರ ದೃಢ ಸಂಕಲ್ಪದೊಂದಿಗೆ ಪೂಜ್ಯರ ಅಮೃತ ಹಸ್ತದಿಂದ ಚಾಲನೆ ನೀಡಿರುವ ಅಖಂಡ ಜ್ಯೋತಿ ಯಾತ್ರೆಯು ರಾಜ್ಯದ ನಾನಾ ಭಾಗಗಳಿಂದ ಸಂಚರಿಸಿ ಡಿಸೆಂಬರ್ 13ಕ್ಕೆ ಬೀದರ್ ನಗರಕ್ಕೆ ಪಾದಾರ್ಪಣೆ ಮಾಡಿತು ಈ ಸಂದರ್ಭದಲ್ಲಿ ನಗರಕ್ಕೆ ಆಗಮಿಸಿ ಅಖಂಡ ಜ್ಯೋತಿ ಯಾತ್ರೆಯನ್ನು ಸಾಧಕರು ಅಭಿಮಾನಿಗಳು ಅದ್ಧೂರಿಯ ಸ್ವಾಗತದೊಂದಿಗೆ ಬರವು ಮಾಡಿಕೊಂಡರು ನಂತರ 5-6 ದಿವಸಗಳ ಕಾಲ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ಸಂತ ಶ್ರೀ ಆಶ್ರಮ ಬಾಪೂಜಿಯವರ ಶಿಷ್ಯ ವೃಂದದವರು ತಮ್ಮ ಮನೆಗಳಿಗೆ ಆಹ್ವಾನಿಸಿ ವಿಶೇಷ ಪೂಜೆ ಆರತಿ ಸಲ್ಲಿಸಿದರು ಬೀದರ್ ನಗರದಲ್ಲಿ ವಿವಿಧ ಬಡಾವಣೆ ಹಾಗೂ ಬಾಲ್ಕಿ ತಾಲೂಕಿನ ಮತ್ತು ಔರಾ ತಾಲೂಕಿನ ಗಡಿಭಾಗದ ಚಿಂತಾಗಿ ಸರ್ಪೂರ್
ಹೆಡ್ಗಾಪುರ್ ಬೀದರ್ ತಾಲೂಕಿನ ಕೊಳಾರ್ ಜಮಿಸ್ತಾನ್ಪುರ್ ಅಸ್ಲೂರ್ ಮತ್ತು ಕಾಟ್ಪದ್ ಗ್ರಾಮ ಸೇರಿದಂತೆ ಇತರೆ ಗ್ರಾಮಗಳಿಗೆ ಜ್ಯೋತಿಯಾತ್ರೆಯು ಸಂಚರಿಸಿತು. ಶನಿವಾರದಂದು ಬೀದರ್ ತಾಲೂಕಿನ ಕಾಡ್ವತ್ ಗ್ರಾಮದಲ್ಲಿಯೂ ದಿವಂಗತ ಸುಭಾಷ್ ಚಂದ್ರ ಪಾಟೀಲ್ ಅವರ ಮನೆಯಲ್ಲಿ ಅಖಂಡ ಜ್ಯೋತಿಯ ವಿಶೇಷ ಪೂಜೆ ಪ್ರಾರ್ಥನೆ ಹಾಗೂ ಮಂಗಳಾರತಿ ನಡೆಯಿತು. ಅಖಂಡ ಜ್ಯೋತಿಯು ಮನೆಗೆ ಪ್ರವೇಶಿಸಿದಂತೆ ಸೇರದ ಭಕ್ತರು ಸಮೂಹದಿಂದ ಜೈಕಾರ ಓಂಕಾರ ನಾದಗುಂಜನ ಇನ್ನೊಂದೆಡೆ ಸುತ್ತ ಪರಿಸರದಲ್ಲಿಯ ಕ್ರಿಮಿನಾಶಕಗಳ ನಿವಾರಣೆಯು ಪರಿಶುದ್ಧ ವಾತಾವರಣ ನಿರ್ಮಾಣದ ಸಂಕೇತವಾಗಿರುವ ಶಂಖಧ್ವನಿಯು ಗರ್ಜನೆ ಕೂಡ ನಡೆಯಿತು. ಕಾಡ್ವಾ ಗ್ರಾಮದಿಂದ ಪಕ್ಕದ ತೆಲಂಗಾಣ ರಾಜ್ಯದ ಜೈರಾಬಾದ್ಗೆ ಅಖಂಡ ಜ್ಯೋತಿ ಪಾತ್ರೆ ಸಂಚರಿಸಿತು. गहरा है भव सागर और तुम ही तारणहारे. गहरा है भव सागर और तुम ही तारणहारे. तूफानों में कश्ती गुरुदेव ही खेवनहारे. तूफानों में कश्ती गुरुदेव ही खेवनहारे. तेरे हाथों सौंप दी हमने जीवन की पतवार. तेरे हाथों सौंप दी हमने जीवन की पतवार. कभी विश्वास न टूटे गुरु का द्वार न छूटे. कभी विश्वास न टूटे गुरु का द्वार न छूटे. झट से दौड़े आते कोई दिल से तुम्हें पुकारे. झट से दौड़े आते कोई दिल से तुम्हें पुकारे. देह कहीं भी रहती तुम रहते पास हमारे. देह कहीं भी रहती तुम रहते पास हमारे. चरणों में ही बसा है भक्तों का संसार. तेरे चरणों में ही बसा है भक्तों का संसार. कभी विश्वास न टूटे गुरु का द्वार न छूटे. कभी विश्वास न टूटे गुरु का द्वार. ವರಿಷ್ಠಾಧಿಕಾರಿ ನಾಗೇಶ್ ಡಿಎಲ್ ಅವರು ಡಿಸೆಂಬರ್ 19ರಂದು ಗ್ರಾಮ ಪಂಚಾಯಿತಿ ಚುನಾವಣೆ ಹಿನ್ನೆಲೆಯಲ್ಲಿ ಮತಯಂತ್ರಗಳ ಪೂರ್ವ ಸಿದ್ಧತೆಯನ್ನು ಪರಿಶೀಲಿಸಿದರು. ಪಾಲ್ಕಿ ಹುನ್ನಾಬಾದ್ ಬಸವ ಕಲ್ಯಾಣ ತಾಲೂಕುಗಳಲ್ಲಿ ಸಂಚಾರ ನಡೆಸಿದ ಜಿಲ್ಲಾಧಿಕಾರಿಗಳು ಮೊದಲನೇ ಹಂತದಲ್ಲಿ ಚುನಾವಣೆ ನಡೆಯುತ್ತಿರುವ ಹುನ್ನಾಬಾದ್ ಬಾಲ್ಕಿ ಬಸವ ಕಲ್ಯಾಣ ಚಿಟ್ಕೊಪ್ಪ ಮತ್ತು ಹುಲಸೂರು ತಾಲೂಕುಗಳಿಗೆ ಸಂಬಂಧಿಸಿದ ಮತಯಂತ್ರಗಳಲ್ಲಿ ಮತಪತ್ರಗಳನ್ನು ಮತ್ತು ಅಭ್ಯರ್ಥಿಗಳ ಸಂಖ್ಯೆಯನ್ನು ಅಳವಡಿಸುವ ಪ್ರಕ್ರಿಯೆಯಾದ ಮತಯಂತ್ರಗಳ ಸಿದ್ಧತೆಯು ಹೇಗೆ ನಡೆಯುತ್ತಿದೆ ಎಂಬುದರ ಬಗ್ಗೆ ಖುದ್ದು ಮಾಹಿತಿ ಪಡೆದರು. ಮೊದಲು ಭಾಲ್ಕಿಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ಅಲ್ಲಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆಯುತ್ತಿರುವ ಕ್ಯಾಂಡಿಡೇಟ್ ಸೆಟ್ಟಿಂಗ್ ಪ್ರಕ್ರಿಯೆ ಕಾರ್ಯ ವೀಕ್ಷಣೆ ಮತ್ತು ಪರಿಶೀಲನೆ ನಡೆಸಿದರು. ಈ ಕಾರ್ಯವು ಯಾವುದೇ ಲೋಪವಾಗದಂತೆ ನಡೆಯಲು ಕ್ರಮ ವಹಿಸಬೇಕೆಂದು ತಹಸೀಲ್ದಾರ್ ಅಣ್ಣಾರಾವ್ ಪಾಟೀಲ್ ಅವರಿಗೆ ಸೂಚಿಸಿದರು. ಭಾಲ್ಕಿಯ 40 ಪಂಚಾಯಿತಿಗಳ ಚುನಾವಣೆಗೆ ಪ್ರತ್ಯೇಕವಾಗಿ 40 ಕೌಂಟರ್ಗಳು 40 ಟೇಬಲ್ ಮಾಡಲಾಗಿದೆ ಎಂದು ತಹಸೀಲ್ದಾರರು ಮಾಹಿತಿ ನೀಡಿದರು. ಅಚ್ಚುಕಟ್ಟಾಗಿ ಕಾರ್ಯ ಮಾಡುತ್ತಿದ್ದೀರಿ ಎಂದು ಇದೇ ವೇಳೆ ಜಿಲ್ಲಾಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದರು. ಬಳಿಕ ಬಸವ ಕಲ್ಯಾಣಕ್ಕೆ ತೆರಳಿದ ಜಿಲ್ಲಾಧಿಕಾರಿಗಳು ಮತ್ತು ಎಸ್ಪಿ ಅವರು ಅಲ್ಲಿನ ತೇರು ಮೈದಾನದಲ್ಲಿರುವ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ನಡೆಯುತ್ತಿದ್ದ ಕ್ಯಾಂಡಿಡೇಟ್ ಸೆಟ್ಟಿಂಗ್ ಪ್ರಕ್ರಿಯೆ ಕಾರ್ಯವನ್ನು ವೀಕ್ಷಣೆ ನಡೆಸಿದರು. ಅಲ್ಲಿನ ಕಾರ್ಯದ ಬಗ್ಗೆ ತಹಸೀಲ್ದಾರ್ ಸಾವಿತ್ರಿ ಸಲಗಾರ್ ಅವರ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಿದರು. ಬಳಿಕ ಹುನ್ನಾಬಾದ್ಗೆ ತೆರಳಿ ಅಲ್ಲಿನ ರಾಮಂಡರಾಜ್ ಪಿಯುಸಿ ಕಾಲೇಜಿನಲ್ಲಿ ನಡೆಯುತ್ತಿದ್ದ ಕ್ಯಾಂಡಿಡೇಟ್ ಸೆಟ್ಟಿಂಗ್ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ಅಲ್ಲಿ ಕಾರ್ಯವೈಖರಿಯನ್ನು ಗಮನಿಸಿದರು. ಶಾಂತ ರೀತಿಯಲ್ಲಿ ಚುನಾವಣೆಗಳು ನಡೆಯುವಂತೆ ನೋಡಿಕೊಳ್ಳಲು ಕ್ರಮ ವಹಿಸಬೇಕೆಂದು ಇದೇ ವೇಳೆ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ನಾಗಯ್ಯ ಹಿರೇಮಠ್ ಮತ್ತು ಅಲ್ಲಿನ ಚುನಾವಣಾಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಅಪಾರ ಜಿಲ್ಲಾಧಿಕಾರಿ ರುದ್ರೇಶ್ ಗಾಳಿ, ಬಸವ ಕಲ್ಯಾಣ ಸಹಾಯಕ ಆಯುಕ್ತ
ಭುವನೇಶ್ ಪಾಟೀಲ್, ಚುನಾವಣಾ ಪೋಸ್ಟರ್ ಶ್ರೀನಾ ಗೌತಮ್ ಮರಳಿ ಉಪಸ್ಥಿತರಿದ್ದರು. ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಸಂಚಾರಿ ಪೊಲೀಸ್ ಇಲಾಖೆಯಿಂದ ಇತ್ತೀಚೆಗೆ ಅಪರಾಧ ತಡೆ ಮಾಸಾಚರಣೆಯು ನಡೆಯಿತು. ಅಪರಾಧ ತಡೆ ಮಾಸಾಚರಣೆಯ ಪ್ರಯುಕ್ತ ನಗರದಲ್ಲಿ ಜನಜಾಗೃತಿ ರ್ಯಾಲಿಯು ನಡೆಯಿತು. ನಗರದ ಸಂಚಾರಿ ಪೊಲೀಸ್ ಠಾಣೆಯಿಂದ ಹೊರಟ ಜನಜಾಗೃತಿ ರ್ಯಾಲಿಯು ಬಸವೇಶ್ವರ ಸರ್ಕಲ್, ಅಂಬೇಡ್ಕರ್ ಸರ್ಕಲ್ ಇಂದ ಮರಳಿ ಪೊಲೀಸ್ ಠಾಣೆಗೆ ತೆರಳಿ ಅಂತ್ಯಗೊಂಡಿತು. ಜನಜಾಗೃತ ರ್ಯಾಲಿಯಲ್ಲಿ ಸಂಚಾರಿ ಪೊಲೀಸ್ ಠಾಣೆಯ ಸಿಪಿಐ ವಿಜಯ್ ಕುಮಾರ್, ಪಿಎಸ್ಐ ಶಿವಪ್ಪ ಮೇತ್ರಿ ಹಾಗೂ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಸಂವಹನ ವಿಭಾಗ ವತಿಯಿಂದ ಇತ್ತೀಚೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸಾಂಸ್ಥಿಕ ಹೇರಿಕೆ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್ ಅವರು, ಮನೆಯಲ್ಲಿಯೇ ಹೆರಿಗೆ ಮಾಡಿಸುವುದರಿಂದ ಅನಾಹುತಗಳು ಆಗುವ ಸಾಧ್ಯತೆಗಳು ಇರುತ್ತವೆ. ಹೀಗಾಗಿ ತಾಯಿ ಮತ್ತು ಮಗುವಿನ ಮರಣ ತಪ್ಪಿಸಲು ಹೆರಿಗೆ ಆಸ್ಪತ್ರೆಯಲ್ಲಿ ಮಾಡಿಸುವುದೇ ಒಳ್ಳೆಯದು. ಹೀಗಾಗಿ ಸಾಂಸ್ಥಿಕ ಹೆರಿಗೆಯನ್ನು ಮಾಡಿಸುವ ಸಾರ್ವಜನಿಕರು ಕಡ್ಡಾಯವಾಗಿ ಒತ್ತು ಕೊಡಬೇಕಾಗಿರುವುದು ಮುಖ್ಯವಾಗಿದೆ ಎಂದು ತಿಳಿಸಿದರು. ಕಡ್ಡಾಯವಾಗಿ ಆಸ್ಪತ್ರೆಗಳಲ್ಲಿ ಹೆರಿಗೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಪುರುಷರು ಮತ್ತು ತಾಯಿಯಂದಿರು ಗರ್ಭಿಣಿಯರನ್ನು ಆಸ್ಪತ್ರೆಗೆ ಕರೆದೊಯ್ಯಬೇಕು. ಹೆರಿಗೆ ಆದ ನಂತರ ತಕ್ಷಣ ಮನೆಗೆ ಕರೆದುಕೊಂಡು ಹೋಗುವುದನ್ನು ಕೂಡ ತಪ್ಪಿಸಬೇಕೆಂದು ವೈದ್ಯರು ಜಿಲ್ಲಾಧಿಕಾರಿಗಳು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ನಮ್ಮ ತಾಯಿ ಮತ್ತು ಮಕ್ಕಳನ್ನು ಉಳಿಸುವ ಸಲುವಾಗಿ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತೆಯರು, ವೈದ್ಯಾಧಿಕಾರಿಗಳು ಎಲ್ಲರೂ ಕಡ್ಡಾಯವಾಗಿ ಅರಿವು ಮೂಡಿಸುವ ಕಾರ್ಯ ಮಾಡಬೇಕು. ಸಾಂಸ್ಥಿಕ ಹೆರಿಗೆಗಳ ಬಗ್ಗೆ ತಿಳಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಆಸ್ಪತ್ರೆಯಲ್ಲಿ ಹೆರಿಗೆ ಆಗುವುದರಿಂದ ಅಲ್ಲಿ ಹಲವಾರು ಸೌಕರ್ಯಗಳು ಸಿಗುತ್ತವೆ ಎಂಬ ಮಾಹಿತಿಯನ್ನು ಕೂಡ ಜನರಿಗೆ ತಿಳಿಸಬೇಕೆಂದು ಜಿಲ್ಲಾಧಿಕಾರಿಗಳು ಸಲಹೆ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ವಿಜಿ ರೆಡ್ಡಿ ಅವರು ಮಾತನಾಡಿ, ಆಸ್ಪತ್ರೆಯಲ್ಲಿ ಹೆರಿಗೆ ಆಗುವುದರಿಂದ ಜನನಿ ಸುರಕ್ಷಾ ಯೋಜನೆ ಅನುಕೂಲತೆಗಳು 700 ರೂಪಾಯಿ, ಗ್ರಾಮೀಣ ವಿಭಾಗದ ಸಿಟಿ ಪ್ರದೇಶದಲ್ಲಿ 600 ರೂಪಾಯಿ ಸಹಾಯಧನ ಸಿಗಲಿದೆ. ಜನನಿ ಸುರಕ್ಷತಾ ಕಾರ್ಯಕ್ರಮದಡಿ ತಾಯಿ ಮತ್ತು ಮಗುವಿನ ಉಚಿತ ಚಿಕಿತ್ಸೆ ಔಷಧಿ ಸಿಗಲಿದೆ. ಇದರ ಮುಖ್ಯ ಲಾಭಗಳನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜ್ಞಾನೇಂದ್ರ ಕುಮಾರ್ ಗಂಗಾವರ್, ಬೀದರ್ ಹಾಗೂ ಬಸವ ಕಲ್ಯಾಣ ಸಹಾಯಕ ಆಯುಕ್ತರಾದ ಗರಿಮಾ ಪನ್ವಾರ್, ಭುವನೇಶ್ ಪಾಟೀಲ್, ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ರತಿಕಾಂತ್ ಸ್ವಾಮಿ, ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅನಿಲ್ ಕುಮಾರ್ ಚಿಂತಾಮಣಿ, ಜಿಲ್ಲಾ ಆರೋಗ್ಯ ಶಿಕ್ಷಣ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕನ್ನಡದ ಕಟ್ಟಾಳು ಪಂಚಾಕ್ಷರಿ ಪುಣ್ಯ ಶೆಟ್ಟಿ ಗ್ರಂಥ ಲೋಕಾರ್ಪಣೆ. ಧರಿನಾಡಿನ ಮನೆಗೆ ತೆರಳಿ ಸತ್ಕಾರ, ದೇಶಂಸ್ ಕೊಡುಗೆ ಅನನ್ಯ ಚನ್ ಶೆಟ್ಟಿ.
सनात हिंदू धर्म रक्षणीय बापूजी संकल्प अखंड ज्योति आदि जिला संचार शिष्यर स्फूर्ति ग्राम पंचायत चुनाव मतयंत्र पूर्व सिद्धते परिशील अपराध तड़े मासाचरण संचारी पोलिस इलाखे नगर जनजागृति ರ್ಯಾली नम वार्ता प्रसार मुक्तवायत मुद्दे वार्ता मत भेटी वंदने।